वास्तव न्यूज में स्वागत है आपका, महेंद्र सरदार। आज प्रेस मीटिंग किया गया है उमेश कौरजल के नेतृत्व में। ये प्रेस मीट भूकंप के लिए पत्रकारों के सामने कहा जा रहा है कि उमेश कौरजल ने कहते हैं भूकंप रोज रोज दिन ब दिन भूकंप का असर विजयपुर शहर में होता ही रहा है। अब ये ना जाने और एक व्यक्ति भूकंप कैसे होता है, किस लिए होता है, कैसे भूकंप का जो प्रभाव होता है, इसीलिए जो उमेश कौरजल के बाजू में बैठे हुए व्यक्ति कहते हैं कि भूकंप के कारण इन्होंने ही बता रहे हैं। अब तो लोग, सदियों पुराने लोग, पुराने बुजुर्ग लोग ये कहते हैं, सूफी संतों भी यही कहते हैं कि भूकंप भगवान का एक वार होता है, यानी कि ये भूकंप अब तक कोई पहचाने नहीं, भूकंप यानी कि भगवान के सिवा कोई आज तक ये भूकंप कैसे होता है, क्यों होता है, अब तक कोई जानते नहीं। बुजुर्ग यही कहते हैं जब गुनाह बढ़ जाता है तो ऐसे ही असरात दिखाई जाता है, क्योंकि जब गुनाह दिन ब दिन ज्यादा हो रहा है धरती पर, तो भूकंप नहीं तो क्या हवा आएगी या तूफान आएगा। पहले तो ना जाने कहीं सालों से भूकंप का ही दौर चल रहा है, आज भी भूकंप दिन ब दिन बढ़ता तो रहा है। अब तो भूकंप के रोकने के लिए क्या इंसान की बस की बात है, नहीं। अब तो ये सोचना चाहिए, इस प्रेस मीटिंग में ये कहना चाहिए था, जहां देखो वहां खड्डे मार रहे हैं, जहां देखो वहां बोरल, इसकी कुछ कानून तोड़ तरीके है। आप देखो आसपास अगर कहेंगे तो कुछ लोगों को लग जाती है मिर्ची। अब तो ये सोचना पड़ता है, प्रेस मीटिंग में ये कहना पड़ता है कि ज्यादा अगर खड्डा डालते हैं और ज्यादा ये होने के बाद में भी यहाँ पर भूकंप का असर हो जाता है, शायद ये कहना चाहिए था, मगर ऐसा नहीं। मगर जहाँ देखो वहाँ मिट्टी खोद रहे हैं, आप देखेंगे तो आंखें घूम जाते हैं। अब ये प्रेस मीटिंग में यही कहना था, आप भूकंप लिए क्या कहते हैं पत्रकारों के सामने दिखाएंगे एक रिपोर्ट। ಭೂಕಂಪ ಈಗ ಕಳೆದ ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗ್ಲಾತ್ತದ, ಯಾಕೆ ಆಗ್ಲಾತ್ತದ, ಏನಾಗ್ಲಾತ್ತದ ಅನ್ನೋದು ನಾ ಮಾತಾಡೋದಲ್ಲ, ತಜ್ಞರು ಮಾತಾಡ್ಬೇಕು. ಅದಕ್ಕೆ ಡಿ ಸಿ ಅವ್ರಿಗೆ ಒಂದು ಮನವಿ ಕೊಟ್ಟವ್ ಸರ್ಕಾರಕ್ಕೆ, ಇದು ಮಾಡಿ ತಜ್ಞರು ಕರೆಸಿ ಸರ್ವೆ ಮಾಡಿಸಿ ರಿಪೋರ್ಟ್ ಕೂಡ ಒಂದಿಷ್ಟು ಕಡೆ ರೆಕಾರ್ಡ್ ಮ್ಯಾಗ ಒಂದು ಏಳೇ ಸತ್ಯ ಆಗ್ಯದ, ಜನವರಿ ಇಲ್ಲಿ ಇರ್ತಾನ, ಒಂದಿಷ್ಟು ಕಡೆ ರೆಕಾರ್ಡ್ ಮ್ಯಾಗ 17 ಸತ್ಯ ಆಗ್ಯದ, ಇನ್ನೊಬ್ರು ಮಾತಾಡಿದ್ರ ಅವರು ಹೆಚ್ಚಿಗೆ ಆಗ್ಯದ ಅಂತ ಹೇಳ್ತಾರೆ. ಯಾವ್ದು ಕರೆಕ್ಟ್ ಅನ್ನೋದು ನಾವು ಯಾರಿಗೂ ಅಜಂಪ್ಷನ್ ಮಾಡಕ್ ಸಾಧ್ಯ ಇಲ್ಲ, ಅದು ಇದನ್ನ ತಜ್ಞರೇ ಬಂದು ಅದಕ್ಕೆ ಉತ್ತರ ಹೇಳೋದು. ಈಗ ಭೂಕಂಪ ಹಾಲಾತದ, ಭೂಕಂಪ ಹಾಲಾತದ ಅಂತ ಪ್ಯಾನಿಕ್ ಮಾಡೋದು ಬೇಡ, ಯಾರು ಅಂಜೋದು ಬೇಕಾಗಿಲ್ಲ, ಅದಕ್ಕೆ ಪ್ರಿವೆಂಟ್ ಅದ್ರ ಸಲುವಾಗಿ ಎಲ್ಲರೂ ಏನ್ ಎಚ್ಚರಿಕೆ ವಹಿಸ್ಬೇಕಂತ ಹೇಳಿ ಮುನ್ನಾ ಪಕ್ಷಿಯವರು ಹೇಳ್ತಾರೆ. ಫಾರೆಸ್ಟ್ ಕವರ್ ಬಹಳ ಕಡಿಮೆ ಆಗಿದೆ ನಮ್ಮಲ್ಲಿ, ಇಂಥ ಇವು ಇರೋ ಆಗೋದ್ರಿಂದ ಆ ಒತ್ತಡ ನಮ್ಮ ತಾಯಿ ಈ ತಾಯಿ ಭೂಮಿಗೆ ಹೆಚ್ಚಿಗೆ ಪ್ರೆಷರ್ ಬರುವುದೇ ಅಲ್ಲ. ಯಾವುದೇ ಉಷ್ಣಾಂಶ ಆದಮೇಲೆ ಅದು ಪ್ಲೇಟ್ಸ್ ಎಲಾಂಗ್ ಆಗುವುದು, ಕಾಂಟ್ರಾಕ್ಟ್ ಆಗುವುದು, ಇದಕ್ಕೆಲ್ಲಕ್ಕೂ ಆ ಜವಾಬ್ದಾರಿ ಸ್ಥಿತಿ ಇದೆ. ನಾವು ನಿಸರ್ಗಕ್ಕೆ ಬಹಳ ನಾವು ಕಡಿಮೆ ಒತ್ತಡ ನೀಡ್ತೀವಿ. ತಾಯಿ ಭೂಮಿಗೆ ನಾವು ಎಷ್ಟು ಕಾಳಜಿ ಮಾಡ್ತೀವೋ ಅಷ್ಟು ನಮ್ಮ ಅಕ್ಕಿ ನಮ್ಮ ಕಾಳಜಿ ಮಾಡ್ತೀವಿ. ಆ ಐದು ನದಿಗಳ ಯಾವತ್ತೂ ಪ್ರವಾಹ ಆಗ್ತಾವ ಮತ್ತು ಯಾವತ್ತೂ ಅದು ಏನು ಒಣ ಭೂಮಿ ಆಗಿರ್ತದೆ, ಮರುಭೂಮಿ ಆಗಿರ್ತದೆ, ಅದು ಹರಿತಾ ಇರುವಂಗೆ ಯಾಕೆ ಮಾಡೋದಿಲ್ಲ? ಎಷ್ಟೋ ಕೆರೆಗಳು ನಾವು ನುಂಗ್ತಿರ್ತೀವ, ಎಷ್ಟೋ ನದಿಗಳು ನುಂಗ್ತಿರ್ತೀವ, ಇವೆಲ್ಲನೂ ಆಗೋದ್ರಿಂದ ನಮ್ಮ ತಾಯಿ ಭೂಮಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ನಾವು ಮಾಡೋದು ಇದೆಲ್ಲರ ಕರ್ತವ್ಯ, ಎಲ್ಲ ಎಲ್ಲರೂ ನಮ್ಮ ಧರ್ಮ. ಈಗ ನಾವು
ಅವ್ರದ್ದದ ಇವ್ರದ್ದದ ಅಂತ ಕೇಳುದಿಲ್ಲ. ಯಾಕಂದ್ರೆ ನಿಸರ್ಗ ಯಾರಿಗೂ ಯಾರ್ದೂ ಅಲ್ಲ, ಈ ನಮ್ಗೆಲ್ಲರ ಜವಾಬ್ದಾರಿ ಇದೆ. ಇದ್ರ ಬಗ್ಗೆ ನಾವು ವಿಶೇಷ ಕಾಳಜಿ ವಹಿಸಿ ಯಾವುದೇ ಇದು ಇರಲಿ, ಯಾಕಂದ್ರೆ ಮುಂದಿನ ಪೀಳಿಗೆಗಾಗಿ ನಾವು ಈ ಭೂಮಿಯನ್ನು ನೀಡುದು. ನಾವೇ ಇದು ಎಲ್ಲ ವಿಕೋಪ ಮಾಡಿ ಸರ್ವನಾಶ ಮಾಡಿ ಹೋದ್ರೆ ಯಾರು ಈಗ ಹೊರಣೆ ಹೊಣೆಗಾರ? ಈಗ ಯಾವುದು ಯಾರೂ ಅದಕ್ಕೆ ಎಲ್ಲರೂ ರೀತಿ ಈಗ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಕೋಪದಲ್ಲಿ ಎಲ್ಲರೂ ಪಾಲ್ಗಾರ ಆಗಿ ನಾವು ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಳೋದು ಒಂದು ದಿನದ ಕೆಲಸ ಅಲ್ಲ. ನಾವು ಮುಂಬರುವ ದಿನದಲ್ಲಿ ನಮ್ಮ ವಿಚಾರ ವಿಮರ್ಶೆ ಒಳ್ಳೆಯ ರೀತಿಯಿಂದ ನಾವು ಆ ತಾಯಿ ಭೂಮಿಗೆ ನನ್ನ ತಾಯಿ ನಮ್ಮ ತಾಯಿ ಅಂತ ಹೇಳಿ ನಾವು ಕಾಪಾಡಿಕೊಂಡು ಹೋಗುವುದೇ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುತ್ತಾ, ನಾನಂತ ದೊಡ್ಡ ವಿಜ್ಞಾನಿ ಅಲ್ಲ, ನನ್ನ ಪ್ರಯತ್ನ ಆ ಏನು ಪಬ್ಲಿಕ್ ಹಿಯರಿಂಗ್ ಕಮಿಟೀಸ್ನಾಗ ಏನು ನಾವು ವ್ಯಕ್ತಪಡಿಸಿ ಅದೇ ಅದಕ್ಕೆ ನಾನು ಬದ್ಧರಾಗಿ ಇದ್ದೇನೆ. ಏನೇ ಇದು ಇದ್ರೂ ನಾವು ಜೊತೆಯಲ್ಲಿ ಎಲ್ಲರೂ ಸೇರಿ ಈ ತಾಯಿ ಭೂಮಿಗೆ ಈ ಎಲ್ಲ ಮುಂದಿನ ಪೀಳಿಗೆಗಾಗಿ ನಾವು ಒಳ್ಳೆಯ ಭವಿಷ್ಯ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಸ್ಥಿತಿಗತಿ ನೀಡಲಿಕ್ಕೆ ನಾವೆಲ್ಲರೂ ಸೇತರಾಗೋಣ ಅಂತ ಹೇಳಿ ವಿನಂತಿ ಮಾಡುತ್ತಾ, ಅವಶ್ಯ ಇಲ್ಲ ನಿಮ್ಮ ಕೈಗೆ ಎಲ್ಲರ ಮನಸ್ಸನ್ನು ಗೆಲ್ಲಲಿಕ್ಕೆ ನಿಮ್ಮಲ್ಲಿ ಆ ಶಕ್ತಿ ದೇವರ ದಯಪಾಲಿಸಿದ್ದಾನೆ. ನಾವೆಲ್ಲರೂ ಸೇರಿ ಒಳ್ಳೆಯ ಭವಿಷ್ಯ ಒಳ್ಳೆಯ ಆರೋಗ್ಯ ಒಳ್ಳೆಯ ನಿಸರ್ಗ ಅನ್ನು ಮುಂದಿನ ಪೀಳಿಗೆಗಾಗಿ ನಾವು ವಹಿಸೋಣ ಅಂತ ಹೇಳುತ್ತಾ ನನಗೆ ಅವಕಾಶ ರೀತಿಯಿಂದ ಈ ಭೂಕಂಪ ಆಗ್ತಾ ಇತ್ತು. ಇವಾಗ ನಾವು ಬಿಟ್ಟು ಕೊಟ್ಟೇವಂತ ಇದಾಗಿತ್ತು. ಈಗ ಮೇಲ್ಭಾಗದಲ್ಲಿ ಹಿಪ್ಪರಿಗೆ ಬ್ಯಾರೇಜ್ ಇದೆ, ಆ ಹಿಪ್ಪರಿಗೆ ಬ್ಯಾರೇಜ್ದು ಲೆವೆಲ್ಸ್ ನಾವು ಮೀರಿ ಹೋಗಿದ್ದೇನೆ. ಅದಕ್ಕೂ ಬ್ಯಾಕ್ವಾಟರ್ ಎಲಿವೇಶನ್ದಿಂದ ಅದಕ್ಕೂ ಪ್ರೆಷರ್ ಬೀಳಿಕ್ಕೆ, ಮತ್ತು ಇದನ್ನು ಏನಿದೆ ನಮ್ಮಲ್ಲಿ ಈಗೇನು ಅಲಿಮಟ್ಟಿ ಮಟ್ಟ ಏನು ಏರಿಸ್ಲಿಕ್ಕೆ ನಾವು ವಿಚಾರ ಇಟ್ಕೊಂಡೇವ, ಅದಕ್ಕಿಂತ ಮೊದಲು ನಾವು ಇದಕ್ಕೆ ನಾವು ವಿಚಾರ ಕುಲಂಕುಷವಾಗಿ ವಿಚಾರ ಮಾಡಿ ಇದ ಎಚ್ಚರ ಎತ್ತರ ಬಗ್ಗೆ ನಾವು ವಿಚಾರ ಮಾಡಬೇಕು. ತಜ್ಞರ ಸಲಹೆ ಬೇಕೇ ಬೇಕು, ಅಂದರೂ ಅದು ಪ್ರಾಕ್ಟಿಕಲ್ ಆಗಬೇಕು. ಅದು ಮೀನಾಮೇಸಿ ಏನರ ಹೇಳೋದು ಅದು ಮಾಡೋದು ಅಲ್ಲ, ಯಾಕಂದರೆ ಇದು ನಾವು ತಾಯಿ ಭೂಮಿಗೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಳೋದು. ಇದು ನಾವು ಬಹಳ ಪವಿತ್ರ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ಅದಕ್ಕೆ ಆ ತಜ್ಞರು ತಮ್ಮ ವಾಕ್ಯ ಯಾವುದೇ ಒತ್ತಡಕ್ಕೆ ಬರಲಾರ್ದ ಹಾಗೆ ಅದ್ರದ್ದು ರಿಪೋರ್ಟ್ಸ್ ನೀಡಬೇಕು. ಅದೇ ಥರ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆನೂ ಬಂತದು, ಆ ಉಷ್ಣಾಂಶ ಆಗ್ತಾ ಇದೆ ಅಂತಂದರೆ ಈಗ ನಮ್ಮಲ್ಲಿ ಆ ಉಷ್ಣಾಂಶದಿಂದ ನಮ್ಮಲ್ಲಿ ಲೈಮ್ ಕಂಟೆಂಟ್ ಏನಿದೆ ಅದಕ್ಕೀಗ ಅದು ಮೊದಲದು ಒಂದು ಬರೀ ಲೈಮ್ ಇತ್ತದು, ಈಗ ಲೈಮ್ ಸ್ಟೋನ್ ಆಗಿದೆ. ಅದು ಬೇಕಿಂಗ್ ಆಗುವಂಥ ಸ್ಥಿತಿಗೆ ಇರೋದರಿಂದ ನೀರು ಒತ್ತಡದಿಂದಲೂ ಅಲ್ಲಿ ಸೇರ್ತಾ ಇರೋದರಿಂದ ಆ ಗ್ಯಾಸಸ್ನು ಆ ಪ್ಲೇಟ್ಸಿಗೆ ಸರಿಸಾಡಲಿಕ್ಕೆ ಮತ್ತು ಇದು ಮಾಡಲಿಕ್ಕೆ ಈ ಪ್ರಾಕ್ಟಿಕಲ್ ಅಪ್ರೋಚ್ ನಾನು ಅದು ಹಾಕ್ಕೊಡೋದು. ಈಗ ಮೊದಲು ನೀರು ಇದ್ದಿದ್ದಿಲ್ಲ, ಹಂಗೆ ಇರ್ತಿತ್ತದು. ಈಗೇನದು ಬೇಕಿಂಗ್ ಇಫೆಕ್ಟ್ನು ಬಂತಿದೆ ನಮ್ಮಲ್ಲಿ. ಮೊದಲು ನಾವು 350 MW ಪವರ್ ಸ್ಟೇಷನ್ ಆಗುವ ಸ್ಥಳದಲ್ಲಿನೇ ನಾವು ಈಗ 4,000 ಮಂಜೂರಾತಿ ಪಡ್ಕೊಂಡಿವ, 2,400 ಈಗ ನಮ್ಮಲ್ಲಿ ಪ್ಲಾಂಟ್ ಇದು ಆಗ್ಯದ, ನಡೀತಾ ಇಲ್ಲ. 800 MW ಇದ್ದು ಈಗ ಇದು ನಡೆದದ. ಅದಕ್ಕೂ ಉಷ್ಣಾಂಶ ಬಂತೆ, ಹಿಂದಕ್ಕೆ ಇವು ಇದ್ದಿದ್ದಿಲ್ಲ. ಯಾಕಂದ್ರೆ ಡ್ಯಾಮಿನ ಬಗ್ಗೆ ನಾವು ಅಷ್ಟು ಎತ್ತರ ಮಾಡಿದ್ದಿಲ್ಲ. ಈಗ ಮೊದಲು 524 ಆದಮೇಲೆ ಮತ್ತೆ ಏನಾಗ್ತದೆ ಇದ್ರ ಬಗ್ಗೆ ಯಾರಿಗೂ ಆ ಕಾಳಜಿ ಇಲ್ಲ. ಇದೂ ಅದೇ ಬಂದದ್ದು. ಇದಕ್ಕೂ ಪಬ್ಲಿಕ್ ಹಿಯರಿಂಗ್ ರೈಸಿಂಗ್ ದ ಡ್ಯಾಮಿಗೂ ಪಬ್ಲಿಕ್ ಹಿಯರಿಂಗ್ ಕಮಿಟಿ ಮೆಂಬರ್ ಇದ್ದಾಗಿರೂ ಈ ವಾಕ್ಯ ನಾವು ಸಾರಿದ್ದೀವ, ಇದು ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ವಿಚಾರ ಮಾಡಿ. ನಂತರ ಬಂತು ಇದು ಥರ್ಮಲ್ ಪವರ್ ಪ್ಲಾಂಟ್ ಬರೀ 350 MW ಸ್ಟೇಷನ್ ಇರುವಲ್ಲೇ ನಾವು 4,000 ಮಂಜೂರು ಪಟ್ಕೊಂಡೇವ, ಮತ್ತು ಈಗ 2,400 ಅದು ತಡೆ ಹಿಡಿದ 519 ಅದೇ ಸೇಮ್ ಕಂಡೀಷನ್ಸ್ನಾಗ ವಿ ಹ್ಯಾವ್ ಗಾನ್ ಅಹೆಡ್ ವಿತ್ ದ ಸೇಮ್ ಫೌಂಡೇಶನ್. ವಿ ಆರ್ ಗಾನ್ ಅಹೆಡ್ ವಿತ್ ವಿ ಆರ್ ಗೋಯಿಂಗ್ ಅಹೆಡ್ ವಿತ್ 5-4 ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಕಂಡೀಷನ್. ಆ ಲೆಕ್ಕಕ್ಕೆ ನಾವೇನು 5-4 ಎಂದು ವಿಚಾರ ಇಟ್ಕೊಂಡಿದ್ದೆ. ಈಗ ನಿಮ್ಮಲ್ಲಿ ಗೊಂದಲಾಗಿತ್ತು, ನೀವು ಸರ್ ಹೇಳೋದು ನೋಡಿದ್ರೆ NTPC ಆಗ್ಲಿ ಕೊಟ್ಟಿರೋದು, ನೀವ್ ಹೇಳೋದು ನೋಡಿದ್ರೆ ಅದೇ ಕಾರಣ ಅನ್ನೋ ರೀತಿ ಹೇಳ್ತಾ ಇದ್ದೀನಿ. ನಿಮ್ಗೆ ಕಾರಣ ಏನು ಪರಿಹಾರ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ಈಗ ಆಗ್ತಾ ಇದೆ, ಜನ ಭಯ ಅದಾರ, ಅದೆಲ್ಲರಿಗೂ ಗೊತ್ತದ.
ಜಿಲ್ಲಾಡಳಿತ ಏನಾದ್ರು ಮಾಡಿಲ್ಲ ಅದನ್ನ ಹೇಳ್ರಿ. ಜಿಲ್ಲಾಡಳಿತ ಈಗ ಯಾರೋ ಒಬ್ರು ವಿಜ್ಞಾನಿಗಳು ಮಾತಾಡ್ತಾರಂದ್ರೆ ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ಇಲ್ಲಿ ಸಿಚುವೇಶನ್ ಅಧ್ಯಯನ ಮಾಡಿ ಜಿಲ್ಲಾಡಳಿತಕ್ಕೆ ಕನ್ವಿನ್ಸ್ ಮಾಡ್ಬೇಕು. ನಾವು ಮನವಿ ಕೊಟ್ಟಿದ್ದ ಅದೇ ಅದ ಜಿಲ್ಲಾಡಳಿತ ಫಸ್ಟ್ ಎಲ್ಲರಿಗೂ ಅವೇರ್ನೆಸ್ ಮಾಡಿ ಅದಕ್ಕಿಂತ ಮೊದಲು ಏನ್ ಇದು ಮಾಡ್ಕೋಬೇಕು, ಆದಾಗ ಏನ್ ಮಾಡ್ಕೊ, ಆದ್ಮೇಲೆ ಏನ್ ಮಾಡ್ಕೊ ಬೇಸಿಕಲಿ ಡ್ರೈ ಪ್ಲೇಸ್ ಸಿಕ್ಕಾಪಟ್ಟೆ ರೈನ್ಫಾಲ್ ಆಗಿದೆ ಲಾಸ್ಟ್ 3 ಇಯರ್ಸ್ ಅಬೌ 200% ರೈನ್ಫಾಲ್ ಆಗ್ತಿದೆ. ಸೊ ಅರ್ತ್ ಕ್ರಸ್ಟ್ ಅಲ್ಲಿ ಸ್ಯಾಂಡ್ ಸ್ಟೋನ್ ಲೈಮ್ ಸ್ಟೋನ್ ಇರೋದ್ರಿಂದ ಆಮೇಲೆ ಹೆವಿ ರೇನ್ ಆಗಿ ಅದೇನು ಕೆಮಿಕಲ್ ರಿಯಾಕ್ಷನ್ ಆಗಿ ಬೇಸಿಕಲಿ ಅರ್ತ್ ಕ್ವೇಕ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಾವು ಅಬ್ಸರ್ವ್ ಮಾಡೋದಾದ್ರೆ 2010 ಡಿಸೆಂಬರ್ ಇಂದ ಜನವರಿ ನಡುವೆ 16 ಸರಿ ಭೂಕಂಪ ಆಗಿದೆ. 2009 ಹತ್ರ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಬಟ್ 10 ವರ್ಷ ಆದ್ಮೇಲೆ ಈಗ ಮಳೆ ಆಗ್ತದೆ. ಈಗ ಲಾಸ್ಟ್ 2 ವರ್ಷದಲ್ಲಿ 23 ಸರಿ ಭೂಕಂಪ ಆಗಿದೆ. ಈಗ ಲಾಸ್ಟ್ 3 ಇಯರ್ಸ್ ನೋಡಿದ್ರೆ ಹೆವಿ ರೈನ್ಫಾಲ್ ಇಸ್ ದ ಮೇನ್ ರೀಸನ್ ಇಲ್ಲಿ ಆಗ್ತಾ ಇರೋದು. ನೀವು NTPC ಅಂತ ಹೇಳ್ತಾ ಇರೋದು ಈ ಡ್ಯಾಮ್ ಅಂತ ಹೇಳಿದ್ರೆ ಬೇಸಿಕಲಿ ಏನಾದ್ರೂ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೊಡಿ. ನಾನು ಹೇಳಿಲ್ಲ, ತದ್ಮೇಲೆ ರಿಪೋರ್ಟ್ ಕೊಟ್ಟಾರಂತ ಹೇಳೋ ನಾನು ಈ ಅಪ್ಸ್ನಾಗ ಅದು ಅದ ಅಂತ ಹೇಳಿ. ಪಾಸಿಬಲ್ ಯಾವ್ದದ ಹಿಂದಕ್ಕ ಯಾರೊಬ್ರು ಹೇಳಿದ್ರು ಡ್ಯಾಮ್ ಆಗಿರ್ಬೇಕಾಗಿರ್ತದೆ. ಆ ಭಾಗದಲ್ಲಿ ಸಭೆ ಅದೇ ಮಾದರಿ ವಿಜಯಪುರ ಮಾತು ಕೇಳ್ಬೇಕು. ಒಂದ್ ಮೇನ್ ಇಶ್ಯೂ ಬರ್ತದೆ ಈಗ 519 ಪಾಯಿಂಟ್ 524 ಪಾಯಿಂಟ್ ನಾವು ಆಲ್ ಮಾಡಿ ಟೈಮ್ ಇಶ್ಯೂ ಇದನ್ನ ವೈಸ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಕೆಳಗಿನ ರಾಜ್ಯಗಳು ಅದೇ ಇಶ್ಯೂ ಇಟ್ಕೊಂಡು ನಮ್ಮ ನೀರಾವರಿ ಯೋಜನೆ ದಯಮಾಡಿ ಈ ಇಶ್ಯೂನ ಪಾರ್ಟೈಸ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಮ್ಮ ನೀರಾವರಿ ಯೋಜನೆಗಳಿಗೆ ಕೊಡ್ತಾ ಈಗ ನನ್ನ ವೈಯಕ್ತಿಕ ಹೇಳಿದ್ದು ಅದಕ್ಕೆ ಯಾರಿಗಾರ ಹಾನಿ ಆಗ್ತಿದ್ದಾರೆ ಹೊಳೆ ತಗೊಳ್ಳೋದು ಏನು ಇದೆ ಸರ್ ನಿಮ್ಮ ಹತ್ರ ನಿಖರವಾದ ಕಾರಣ ಏನಂದ್ರೆ ನಿಖರವಾದ ಕಾರಣ ಏನಾದ್ರೂ ಗೊತ್ತಿದ್ರೆ ಅದನ್ನ ಹೇಳ್ತೀವಿ. ನಿಖರವಾದ ಪರಿಹಾರ ಏನಾದ್ರು ಇದ್ರೆ ಇದನ್ನ ತಡೆಯಕ್ ಏನಾದ್ರೂ ಪರಿಹಾರ ಇದ್ದಾಗ ನೀವು ಟಾರ್ಚ್ ಇಟ್ಕೊಂಡು ಸಿಟಿ ಇಟ್ಕೊಂಡು ಆದ ಹೊತ್ತಿನ ಟಾಟಾ ಕೆಳಗೆ ಟೇಬಲ್ ಕೆಳಗೆ ಅಷ್ಟೇ ಬೇಸಿಕ್ ಅದನ್ನ ಮುಗಿಸಿದ್ರೆ ನಿಮ್ಮಲ್ಲಿ ರಿಪೋರ್ಟ್ ಬೇರೆ ಇತ್ತು ಅನುಕೂಲ. हेलो एवरीवन, आज आईबी में इंस्पेक्शन मंगलोर में एक प्रेस मीट रखी गई थी जिसका मुद्दा था आज जो आजकल जो भूकंप आ रहे हैं, लास्ट टाइम 4 डेज बैक एक ही दिन में 4 भूकंप आए थे, उसके बारे में एक अवेयरनेस प्रेस कॉन्फ्रेंस की गई थी जो जिला आडलित को सामान्य लोगों को और मीडिया वालों से भी अपील थी कि जो भी ये जो पैनिकनेस क्रिएट हो रहा है भूकंप की वजह से, इसके रीजंस क्या हैं और इसको जिला आडलित को हम लोग क्या मनवी दे के ये कर रहे हैं करने के लिए हम लोगों ने एक प्रेस मीट लिया था. तो हमारे ये एक गुजारिश है आप लोगों से, घबराइए मत, ये तो अभी रेगुलर का मसला हो गया है. अभी जो साइंटिफिक या रिसर्च टीम जो भी इसको छानबीन करेगी उसके रिजल्ट कुछ ही दिनों में आएंगे. उसका मनवी भी हम लोगों ने दिया है DC ऑफिस में और आने वाले दिनों में ये छोटे मोटे अभी जो भी ये रहेंगे भूकंप के झटके रहते हैं वो तो आते रहेंगे, लेकिन आप भी प्रिकॉशंस रहिए, अलर्ट रहिए. जैसे ऐसे कुछ झटके महसूस होते हैं तो घर के बाहर आइए, ओपन स्पेस में आइए, घर में एक सीटी रखिए, जहाँ पे भी तंग गलियां वगैरह है उसको जरा क्लीन करके जरा चौड़े बनाने की कोशिश कर लीजिए ताकि ऐसा खुदा ना खास्ता ऐसा कुछ हो कि कुछ अनहोनी हो और आप लोगों को कुछ करने का मौका ना मिले. ये अवेयरनेस कैंपेन हम लोग सभी लोग
हम आपके साथ मिलकर करना चाहते हैं, आप भी लोगों को समझाइए कि अर्थक्वेक होने के बाद, भूकंप होने के बाद क्या क्या करना चाहिए, क्या क्या नहीं करना चाहिए। तो ये एक प्रिकॉशनरी बेसिस के पॉइंट थे जो हम लोग इस प्रेस कॉन्फ्रेंस के जरिए मीडिया के थ्रू लोगों तक पहुंचाना चाहते थे, और जिला आडलित को भी हम लोग, जिला एडमिनिस्ट्रेशन को भी हम लोग इस बात के लिए पूछ रहे थे, बता रहे थे। तो इसीलिए एक प्रेस कॉन्फ्रेंस रखा गया था। घबराइए मत, इसका डट कर मुकाबला करेंगे, और इसके लिए जो भी साइंटिफिक रिसर्च वगैरह है उसकी अर्जी भी या मनवी उसका मेमोरेंडम भी हम लोगों ने डीसी ऑफिस में सबमिट किया है। ये प्रेस कॉन्फ्रेंस कॉमनली की गई थी पीटर अलेक्जेंडर साहब, जो हमारे सीनियर सोशल एक्टिविस्ट है, बहुत सारा पानी के ऊपर उन्होंने भी काम किया है। हमारे पॉलिटिकल, हमारे सोशल एक्टिविस्ट उमेश कारचोर साहब भी इस प्रेस कॉन्फ्रेंस के बुलाने के मेन ये है। तो आने वाले दिनों में प्लीज सचेत रहिए, अलर्ट रहिए और लोगों को अलर्ट कीजिए। थैंक यू। मैं मुन्ना बख्शी सिटीजन फोरम से भेजा।